ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 511ನೇ ಜಯಂತಿಯ ಮಹೋತ್ಸವದ ಅಂಗವಾಗಿ ನಾಡಪ್ರಭುಗಳ 108 ಅಡಿ ಎತ್ತರದ ಕಂಚಿನ ಪ್ರತಿಮೆ ಹಾಗೂ ಸೆಂಟ್ರಲ್ ಪಾರ್ಕ್ ಕಾಮಗಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರಿಂದ ಭೂಮಿ ಪೂಜೆ ನೆರವೇರಿಸಿದರು. ನಿನ್ನೆ ಅಲ್ವ ಕೆಂಪೇಗೌಡರು ಜಯಂತಿ, ನಿನ್ನೆ ತಾನೇ ಆಚರಿಸಿದ್ದೀವಿ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು, ಬೆಂಗಳೂರಿಗೆ ಕಾರಣೀಭೂತರಂಥ ಕೆಂಪೇಗೌಡರಿಗೆ 511ನೇ ವರ್ಧಂತಿ. ಅವರು ಜನಿಸಿ 511ನೇ ವರ್ಷ. ಇದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗುದ್ದಲಿ ಪೂಜೆ ನಡೆದಿದೆ. ಬೃಹತ್ ನಮ್ಮ ನಿರ್ಮಾತೃ ಕೆಂಪೇಗೌಡರ ಬೃಹತ್ ಪ್ರತಿಮೆ ಸ್ಥಾಪನೆಗೆ ಶಂಕುಸ್ಥಾಪನೆ ಕೂಡ ಆಗಿದೆ. ಈ ದಿಶೆಯಲ್ಲಿ ಎಲ್ರಿಗೂ ಶುಭ ಹಾರೈಸ್ತಾ. ಹಾಗೆ ಮತ್ತೆ ಪ್ರತಿನಿತ್ಯ ಅನ್ನದಾನ ಮಾಡ್ತಿದ್ದೀರಾ? ಹೌದು, ಇದು ಎರಡನೇ ಹಂತದಲ್ಲಿ. ಇತ್ತೀಚೆಗೆ ಯಾರೋ ಕೆಲವು ಸ್ಪಾನ್ಸರ್ಸು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಬಡವರಿಗೆ ಒಂದು ಆತಂಕ ಈ ಒಂದು ಕೋವಿಡ್ ಸಮಸ್ಯೆಯಿಂದ. ಇವತ್ತು ಕೂಡ ಆಹಾರ ವಂಚಿತರು ಖಂಡಿತ ಇದ್ದಾರೆ. ಆಹಾರ ಈ ಒಂದು ದಿಶೆಯಲ್ಲಿ ನಾವು ಆಹಾರ ಪೂರೈಸಬೇಕು ಅಂತ ಮನಗಂಡು ನಮ್ಮ ಪದ್ಮಾವತಿಯವರ ಒಂದು ಆಶೆ ಅವರ ಒಂದು ಆಸೆ ಮೇರೆಗೆ, ಅವರ ಒಂದು ಒತ್ತಾಸೆ ಮೇರೆಗೆ ನಾವೆಲ್ಲ ಮತ್ತೆ ರಾಜಾಜಿನಗರ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಈ ಒಂದು ಬೆಳಗ್ಗೆ ಕೆಲವ್ರಿಗೆ ಮಧ್ಯಾಹ್ನ ಸಾಯಂಕಾಲ ಕೂಡ ಮೂರು ಹೊತ್ತು ಈ ಒಂದು ಊಟದ ಪೂರೈಕೆಯನ್ನು ಬಡಬಗ್ಗರಿಗೆ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ ಹಂಚಲಿಕ್ಕೆ. ಈಗ ಸುಮಾರು ಒಂದೂವರೆ ಪ್ರತಿ ವಾರ್ಡ್ನಲ್ಲಿ 1.5-2,000 ಜನಕ್ಕೆ ನಾವು ಪೂರೈಸಿಕೆ ಆಹಾರ ಪೂರೈಕೆ ಮಾಡ್ತಾಯಿದ್ದೀವಿ.